ಲಕ್ಷ ಸೋಲೋ ಪಾಸ್ಪೋರ್ಟ್ ಇಂದ ಇವತ್ತು ನಾನು ಸಾಂಕಿ ಟ್ಯಾಂಕ್ ಅಲ್ಲಿ ಇದ್ದೀನಿ. ಬೆಂಗಳೂರಿನ ಸದಾಶಿವನಗರ್ ಏರಿಯಾ ಅಲ್ಲಿರೋ ಸಾಂಕಿ ಟ್ಯಾಂಕ್ ಒಂದು ಮ್ಯಾನ್ ಮೇಡ್ ಕೆರೆ. ಅದು 37 ಎಕರೆ ಅಷ್ಟು ದೊಡ್ಡದಾಗಿದೆ ಮತ್ತೆ 10 ಮೀಟರ್ಸ್ ಡೀಪ್ ಆಗಿದೆ. ಸಾಂಕಿ ಟ್ಯಾಂಕ್ ಕನ್ಸ್ಟ್ರಕ್ಟ್ ಆಗಿದ್ದು 1882. ಅದು ಕಟ್ಟಿದ್ದು ಬೆಂಗಳೂರಿಗೆ ನೀರು ಸಪ್ಲೈ ಮಾಡೋದಕ್ಕೆ. ಈ ಟ್ಯಾಂಕ್ನ ಕಟ್ಟಿದ್ದು ಕರ್ನಲ್ ರಿಚರ್ಡ್ ಹೇರ್ರಾಮ್ ಸಾಂಕಿ ಅವರು. ಈ ಟ್ಯಾಂಕ್ನ ಮುಂಚೆ ಗಂಧದ ಕೋಟೆ ಕೆರೆ ಅಂತ ಕರೀತಿದ್ರು. ಕೆಲವು ವರ್ಷದ ಮುಂಚೆ ಈ ಟ್ಯಾಂಕ್ ತುಂಬ ಗಲೀಜಾಗಿತ್ತು ಮತ್ತು ಈ ಕೆರೆ ಇನ್ನೇನು ಎಕ್ಸ್ಟೆಂಡ್ ಆಗ್ತಾ ಇತ್ತು. ಲೋಕಲ್ ಜಾಗರ್ಸ್ ಐಡೆಂಟಿಫೈ ಮಾಡಿ ಗವರ್ನಮೆಂಟ್ ಆಫ್ ಕರ್ನಾಟಕಗೆ ಅಪೀಲ್ ಮಾಡಿದರು. ಇವತ್ತು BWSSB ಮತ್ತು BBMP ಮತ್ತು ಗವರ್ನಮೆಂಟ್ ಆಫ್ ಕರ್ನಾಟಕ ಎಫರ್ಟ್ಸ್ ಹಾಕಿ ಒಂದು ಬ್ಯೂಟಿಫುಲ್ ಲೇಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸನ್ರೈಸ್ ಮತ್ತು ಸನ್ಸೆಟ್ ಇಸ್ ದ ಬೆಸ್ಟ್ ಟೈಮ್ ಬರೋದಕ್ಕೆ ಇಲ್ಲಿ ವಾಕ್ ಮಾಡೋದು. ಸಾಂಕಿ ಟ್ಯಾಂಕಲ್ಲಿ ಎಷ್ಟು ಚೆನ್ನಾಗಿ ಲೇಕ್ ಪಕ್ಕದಲ್ಲೇ ವಾಕಿಂಗ್ ಶುರು ಮಾಡಿದ್ದಾರೆ, ವಾಕಿಂಗ್ ಪಾತ್ ಮಾಡಿದ್ದಾರೆ. ಸೊ ಅಲ್ಲಿ ಎಷ್ಟೊಂದು ಜನ ವಾಕರ್ಸ್ ಇದ್ದಾರೆ ಮತ್ತು ವೈಬ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಕೆರೆ ಇವಾಗ ಮೈಗ್ರೇಟರಿ ಬರ್ಡ್ಸ್, ಸ್ವಾನ್ಸ್, ಡಕ್ಸ್, ಫಿಶಸ್ಗೆ ಮನೆ ಆಗಿದೆ. ದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ಜಾಗರ್ಸ್ ಮತ್ತೆ ವಾಕರ್ಸ್ನ ನೋಡಬಹುದು. ವೈಬ್ಸ್ ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಟೈಮ್ ನಾನು ಆಗಲೇ ಹೇಳಿದಾಗೆ ಸನ್ರೈಸ್ ಮತ್ತು ಸನ್ಸೆಟ್ಟು. ಈ ಕೆರೆ ಪೂರ್ತಿ ದಿನ ತೆಗೆದಿರೋಲ್ಲ, ಇದು ಬರೀ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ತೆಗೆದಿರುತ್ತೆ ಹಾಗೂ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೂ ತೆಗೆದಿರುತ್ತೆ. ಈ ಸಾಂಕಿ ಟ್ಯಾಂಕ್ ಬಂದು ನಮ್ಮ ಬೆಂಗಳೂರು ಸಿಟಿಯಲ್ಲಿರೋ ಒಂದು ಜೆಮ್ಮು. ಇದನ್ನು ನಾವು ಕಾಪಾಡ್ಕೋಬೇಕು ಮತ್ತು ರೆಸ್ಪೆಕ್ಟ್ ಮಾಡಬೇಕು, ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಸಿಟಿನ ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಮತ್ತು ನಮ್ಮ ಸಿಟಿನ ಬ್ಯೂಟಿಫುಲ್ ಮಾಡ್ತಾ ಇರೋ ಪ್ರತಿಯೊಂದು ಲ್ಯಾಂಡ್ಮಾರ್ಕ್ಸ್ನೂ ಕಾಪಾಡ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಸೊ ಯಾವತ್ತೂ ಇಲ್ಲಿ ಯಾವ ಗರ್ಬೇಜು ಎಸಿಬೇಡಿ ಮತ್ತು ಇದನ್ನು ವ್ಯಾಂಡಲೈಸ್ ಮಾಡಬೇಡಿ ಮತ್ತು ಏನನ್ನು ಬರಿಬೇಡಿ ಪಬ್ಲಿಕ್ ಪ್ರಾಪರ್ಟಿಯಲ್ಲಿ. ಇದನ್ನು ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಮತ್ತು ಹಾಗೂ ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಥ್ಯಾಂಕ್ ಯು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಹೊಸ ಜಾಗದಲ್ಲಿ ಹೊಸ ದಿನದಲ್ಲಿ. ಅಲ್ಲಿಯವರೆಗೂ ಹುಷಾರಾಗಿ ಟ್ರಾವೆಲ್ ಮಾಡಿ ಮತ್ತೆ ಸೇಫ್ ಆಗಿರಿ. ಇನ್ನಷ್ಟು ಟ್ರಾವೆಲ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ ಸೋಲೋ ಪಾಸ್ಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.